ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಶಾಸಕ ಸಂಘ ಸ್ಪರ್ಧೆ ಆಗ್ಬೇಕಾದ್ರೆ ಒಂದು 10 ಮಾನದಂಡಗಳನ್ನು ಇಟ್ಟಿದ್ದಾರೆ. ಆ ಮಾನದಂಡಗಳ ಪ್ರಕಾರ ನನಗೆ ಯಾವ ರೀತಿಯಲ್ಲಿ ಮಾನದಂಡ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ಇದನ್ನ ನನ್ನ ಹಿರಿಯ ನಾಯಕರ ಹತ್ರ, ಪಕ್ಷದ ನಾಯಕರ ಹತ್ರ ನಾನು ಪ್ರಶ್ನೆ ಮಾಡಿದೆ. ಅವರ ಹತ್ರ ಉತ್ತರ ಇಲ್ಲ. ನನ್ನ ವೈಯಕ್ತಿಕವಾಗಿ ನಾನು ಯಾವುದೇ ರೀತಿಯ ಸಾಲಗಾರನಲ್ಲ, ಸುಸ್ತಿದಾರನಲ್ಲ, ಅಥವಾ ನನ್ನ ಮೇಲೆ ಕ್ರಿಮಿನಲ್ ಕೇಸ್ಗಳಿಲ್ಲ, ಅಥವಾ ನಾನು ಅವಿದ್ಯಾವಂತನಲ್ಲ. ನಾನು 73-74 ಪದವೀಧರನಾಗಿದ್ದು 30 ವರ್ಷಗಳ ಕಾಲ ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೆ. ಇಷ್ಟೆಲ್ಲ ಇರುವಾಗ ನನಗೆ ನೀವು ಯಾಕೆ ಕೊಡ್ಲಿಲ್ಲ ಅನ್ನೋ ಮಾತನ್ನ ನಾನು ಪಕ್ಷದ ಹಿರಿಯ ಹತ್ರ ಕೇಳಿದಾಗ ನಿಮಗೆ ಅವಕಾಶ ಇದೆ ಅಂತ ಅನ್ನೋ ಮಾತನ್ನು ಹೇಳಿದ್ರು. ನನಗೆ ಇವತ್ತು ಪ್ರಾಯ 68 ವರ್ಷ, ನನಗೆ ಇನ್ಯಾವಾಗ ನೀವು ಅವಕಾಶ ಕೊಡ್ತೀರಿ ಅಂತ ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ, ನೀವು ಸುಧಾರಿಸ್ಕೊಂಡು ಹೋಗಿ ಅನ್ನೋ ಮಾತನ್ನು ಹೇಳಿದ್ರು. ಬಹುಶಃ ಇನ್ನು ಸುಧಾರಿಸ್ಕೊಂಡು ನಾನು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ, ನೀವು ನನಗೆ ಹೇಳ್ಬೇಕು ನೀವು ಇನ್ನೆಲ್ಲಿ ಹೋಗ್ತೀರಿ ಅನ್ನೋದಲ್ಲ. ಆ ದೃಷ್ಟಿಯಲ್ಲಿ ನಾನಿವತ್ತು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿಯನ್ನ ಮತ್ತೆ ಅಲ್ಲಿರುವ ಸಂಘಟನೆ ಮತ್ತು ಪಕ್ಷದ ಪ್ರಮುಖರ ಕುಯುಕ್ತಿಯನ್ನ ಬಯಲಿಗಳಿಬೇಕು. ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನ ಬೇರೆ ಬೇರೆ ವೇದಿಕೆಗಳಲ್ಲಿ ನಾನು ಮಾತನಾಡಲಿಕ್ಕಿದ್ದೇನೆ. ಯಾಕಂತ ಹೇಳಿದ್ರೆ ಇವರು ನಂಬಿಸಿ ಮೋಸ ಮಾಡಿದ್ದಾರೆ. ಯಾವ ಮನುಷ್ಯನಿಗೂ ನಂಬಿಸಿ ಮೋಸ ಮಾಡಬಾರದು. ನನಗೆ ಯಾವ ಹಿಡಿತಾನೆ ಇಲ್ವ ಅಥವಾ ಎಬಿಲಿಟಿ ಇಲ್ವ ಏನನ್ನೋದನ್ನ ಅವ್ರು ನನಗೆ ಹೇಳ್ಬೇಕಿತ್ತು, ಹೇಳಲಿಲ್ಲ. ಸೇರ್ಪಡೆ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಪಂಚಾಯತಿನ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ಸಾಮಾಜಿಕ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ಕಳೆದ 35 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ಹರ್ಣಿಸಿ ದುಡಿದು ಅನೇಕ ಬಿಜೆಪಿಯಲ್ಲಿ ಯಾರೆಲ್ಲ ಶಾಸಕರಾಗಿದ್ದಾರೆ ಅವರೆಲ್ಲರೂ ಶಾಸಕರಾಗಲಿಕ್ಕೆ ಕಾರ್ಯಕರ್ತರ ಅಂತ ಸನ್ಮಾನ್ಯ ಬಾಬು ಶೆಟ್ಟಿ ಅವರು ಇವತ್ತು ಅಸಂಖ್ಯಾತ ಬೆಂಬಲಿಗರೊಂದಿಗೆ ಸನ್ಮಾನ್ಯ ನಮ್ಮ ಅಧ್ಯಕ್ಷ ಸಮ್ಮುಖದಲ್ಲಿ ಪಕ್ಷವನ್ನು ಸೇರ್ಪಡೆಗೊಳಿಸಿದ್ದಾರೆ. ಅವರನ್ನ ನಮ್ಮ ಪಕ್ಷಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ತಾಲೂಕ್ ಪಂಚಾಯತಿನ ಮಾಜಿ ಸದಸ್ಯರಂತ ಶಂಕರ್ ಪೂಜಾರಿ ಅವರನ್ನ ಇವತ್ತು ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದಾರೆ, ಅವರನ್ನು ಸಹ ಸ್ವಾಗತಿಸುತ್ತಿದ್ದೇವೆ. ಸದಾಶಿವ ಪಡುವರಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಸತೀಶ್ ಶೆಟ್ಟಿ ಅರೆಸೂರು, ಗಣಪಮರಾಟಿ ಗಂಗನಾಡು, ಶೇಖರ್ ಶೆಟ್ಟಿ ಬೆಳ್ಳಾಳ, ಚಂದ್ರ ದೇವಳಿಗೆ ಹೇಳ್ತಾರೆ, ಹಿರಿಯ ದೇವಳಿಗೆ ಹೇಳ್ತಾರೆ, ಮುತ್ತಯ್ಯ ಪೂಜಾರಿ ಸಸಿತ್ಲು, ಮಂಜು ಪೂಜಾರಿ ಸಸಿತ್ಲು, ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಜಿಎಂ ದಸ್ತಗಿರಿ, ಪರಮಯ್ಯಗೊಂಡ ಎಸಿಎಫ್ಒ, ವೆಂಕಟ ಪೂಜಾರಿ ಮಾಜಿ ಎಪಿಎಂಸಿ ಅಧ್ಯಕ್ಷರು, ಸುರೇಶ್ ಸಾಯಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಬೇರೂರು ಬಂಧುಗಳೇ, ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆ ಹಾಗೂ ವಿದ್ಯುಕ್ತವಾಗಿ ಭಾರತೀಯ ಜನತಾ ಪಕ್ಷದಿಂದ ನಾನು ಮತ್ತು ನನ್ನ ಆತ್ಮೀಯರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವಂತ ಈ ಒಂದು ಶುಭ ಸಮಾರಂಭದಲ್ಲಿ ವೈಯಕ್ತಿಕವಾಗಿ ನನ್ನ ಎರಡು ಅನಿಸಿಕೆಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ನಾನು ಸುಮಾರು 32 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದು, ಆ ಸಂದರ್ಭದಲ್ಲಿ ಶಾಸಕರು ಲೋಕಸಭಾ ಸದಸ್ಯರು ಎಲ್ಲರೂ ಗೆಲ್ಲುವಂತ ಪ್ರಯತ್ನದಲ್ಲಿ ನಾವು ಸಫಲರಾಗಿದ್ದೇವೆ. 2008 ವಿದ್ಯುಕ್ತವಾಗಿ ನಾನು ವಿಜಯ ಬ್ಯಾಂಕಿನ ನೌಕರಿಗೆ ರಾಜೀನಾಮೆಯನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ 2008 ಚುನಾವಣೆಯಲ್ಲಿ ನನ್ನ ಆತ್ಮೀಯರಾದ ಲಕ್ಷ್ಮಣರು ಬಿಜೆಪಿಯಿಂದ ಶಾಸಕರಾಗಿದ್ದರು. 2009 ಮಾನ್ಯ ರಾಘವೇಂದ್ರ ಅವರು ಪ್ರಥಮ ಬಾರಿ ಲೋಕಸಭಾ ಚುನಾವಣೆಗೆ ನಿಂತಾಗ ಅವರು ಸಹ ಜಯಶೀಲರಾಗಿದ್ದರು. 2010 ನಾನು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಕಮ್ಮತ್ಕೋಣೆ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಜಯಿಯಾಗಿದ್ದೆ. 2016 ವಣಸೆ ಕ್ಷೇತ್ರದಿಂದ ವಿಜಯಿಯಾಗಿದ್ದೆ. 2013 ನನಗೆ ಭಾರತೀಯ ಜನತಾ ಪಕ್ಷದಿಂದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಲು ಅವಕಾಶ ಕೊಟ್ಟು 2 ನಿಮಗಿಲ್ಲ ಬೇರೆಯವರಿಗೆ ಅನ್ನೋ ಮಾತನ್ನು ಹೇಳಿದ್ರು. ಆ ನಂತರ 2018 ಸಹ ನನಗೆ ಅವಕಾಶ ಕೊಟ್ಟಿಲ್ಲ. 2023 ಕೊನೆಯ ದಿನದ ತನಕ ನನಗೆ ಅವಕಾಶ ನಿಮಗೆ ಅನ್ನೋ ಮಾತನ್ನು ಹೇಳಿ ಇವತ್ತು ಈಗಾಗಲೇ ಪ್ರಕಾಶ್ ಚಂದ್ರಶೇಖರ್ ಭಾಷಣ ಮಾಡುವಾಗ ಹೇಳಿದ್ರು, ದೇನೆ
ಸಂಸ್ಕೃತಿಯ ಮುಖಾಂತರ ನನಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು. ನಾನು ವೈಯಕ್ತಿಕವಾಗಿ ನನಗೆ ಶಾಸಕ ಸ್ಥಾನಕ್ಕೆ ಸೀಟ್ ಸಿಕ್ಕಲಿಲ್ಲ ಅನ್ನೋದ್ರಲ್ಲಿ ಈ ಮಾತನ್ನು ಹೇಳ್ತಾ ಇಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಶಾಸಕ ಸ್ಥಾನದ ಸ್ಪರ್ಧೆ ಆಗ್ಬೇಕಾದ್ರೆ ಒಂದು 10 ಮಾನದಂಡಗಳನ್ನು ಇಟ್ಟಿದ್ದಾರೆ. ಆ ಮಾನದಂಡಗಳ ಪ್ರಕಾರ ನನಗೆ ಯಾವ ರೀತಿಯಲ್ಲಿ ಮಾನದಂಡ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ಇದನ್ನ ನನ್ನ ಹಿರಿಯ ನಾಯಕರ ಹತ್ರ, ಪಕ್ಷದ ನಾಯಕರ ಹತ್ರ ನಾನು ಪ್ರಶ್ನೆ ಮಾಡಿದೆ. ಅವರ ಹತ್ರ ಉತ್ತರ ಇಲ್ಲ. ನನ್ನ ವೈಯಕ್ತಿಕವಾಗಿ ನಾನು ಯಾವುದೇ ರೀತಿಯ ಸಾಲಗಾರನಲ್ಲ, ಸುಸ್ತಿದಾರನಲ್ಲ, ಅಥವಾ ನನ್ನ ಮೇಲೆ ಕ್ರಿಮಿನಲ್ ಕೇಸ್ಗಳಿಲ್ಲ, ಅಥವಾ ನಾನು ಅವಿದ್ಯಾವಂತನಲ್ಲ. ನಾನು 73-74 ಪದವೀಧರನಾಗಿದ್ದು 30 ವರ್ಷಗಳ ಕಾಲ ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೆ. ಇಷ್ಟೆಲ್ಲ ಇರುವಾಗ ನನಗೆ ನೀವು ಯಾಕೆ ಕೊಡ್ಲಿಲ್ಲ ಅನ್ನೋ ಮಾತನ್ನ ನಾನು ಪಕ್ಷದ ಹಿರಿಯರ ಹತ್ರ ಕೇಳಿದಾಗ, ನಿಮಗೆ ಅವಕಾಶ ಇದೆ ಅಂತ ಅನ್ನೋ ಮಾತನ್ನು ಹೇಳಿದ್ರು. ನನಗೆ ಇವತ್ತು ಪ್ರಾಯ 68 ವರ್ಷ, ನನಗೆ ಇನ್ಯಾವಾಗ ನೀವು ಅವಕಾಶ ಕೊಡ್ತೀರಿ ಅಂತ ಕೇಳಿದಾಗ, ನಮ್ಮಿಂದ ತಪ್ಪಾಗಿದೆ, ನೀವು ಸುಧಾರಿಸ್ಕೊಂಡು ಹೋಗಿ ಅನ್ನೋ ಮಾತನ್ನು ಹೇಳಿದ್ರು. ಬಹುಶಃ ಇನ್ನು ಸುಧಾರಿಸ್ಕೊಂಡು ನಾನು ಎಲ್ಲಿ ಹೋಗ್ಬೇಕನ್ನೋದನ್ನ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ, ನೀವು ನನಗೆ ಹೇಳ್ಬೇಕು ನೀವು ಇನ್ನೆಲ್ಲಿ ಹೋಗ್ತೀರಿ ಅನ್ನೋದನ್ನ. ಆ ದೃಷ್ಟಿಯಲ್ಲಿ ನಾನಿವತ್ತು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿಯನ್ನ ಮತ್ತೆ ಅಲ್ಲಿರುವ ಸಂಘಟನೆ ಮತ್ತು ಪಕ್ಷದ ಪ್ರಮುಖರ ಕುಯುಕ್ತಿಯನ್ನ ಬಯಲಿಗಳಿಬೇಕು. ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನ ಬೇರೆ ಬೇರೆ ವೇದಿಕೆಯಲ್ಲಿ ನಾನು ಮಾತನಾಡಲಿಕ್ಕಿದ್ದೇನೆ. ಯಾಕಂತ ಹೇಳಿದ್ರೆ, ಇವರು ನಂಬಿಸಿ ಮೋಸ ಮಾಡಿದ್ದಾರೆ. ಯಾವ ಮನುಷ್ಯನಿಗೂ ನಂಬಿಸಿ ಮೋಸ ಮಾಡಬಾರದು. ನನಗೆ ಯಾವ ಹಿಡಿತನ ಇಲ್ವ ಅಥವಾ ಎಬಿಲಿಟಿ ಇಲ್ವ ಏನನ್ನೋದನ್ನ ಅವ್ರು ನನಗೆ ಹೇಳ್ಬೇಕಿತ್ತು, ಹೇಳಲಿಲ್ಲ. ಆದ್ರಿಂದ ಒಂದು ನಾನು ಕಾಂಗ್ರೆಸ್ನ ನಾಯಕರು ನನ್ನನ್ನು ಸಂಪರ್ಕಿಸಿ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿದಾಗ ನನಗೆ ನಾನು ಯಾವುದೇ ಚುನಾವಣಾ ರಾಜಕೀಯಕ್ಕೆ ಮುಂದೆ ಬರುವುದಿಲ್ಲ, ಯಾವುದೇ ರೀತಿಯ ಚುನಾವಣೆಗೆ ನಾನು ನಿಲ್ಲುವುದಿಲ್ಲ. ಆದ್ರೆ ನನ್ನ ಹಿರಿತನಕ್ಕೆ, ನನ್ನ ಎಕ್ಸ್ಪೀರಿಯನ್ಸ್ಗೆ, ನನ್ನ ಗೌರವ ನಿಮ್ಮ ಪಕ್ಷದಲ್ಲಿ ಕೊಡೋದಾದ್ರೆ ನಾನು ನಿಮ್ಮ ಪಕ್ಷಕ್ಕೆ ಸೇರ್ತೇನೆ ಅನ್ನೋ ಮಾತನ್ನು ಹೇಳಿದ್ದೆ. ನನಗೆ ಗೌರವ ಸಿಗುವಂತ ಆಶ್ವಾಸನೆಯನ್ನು ಅವರು ಕೊಟ್ಟಿದ್ದಾರೆ. ಆದ್ರಿಂದ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಗೋಪಾಲ್ ಪೂಜಾರನ್ನ ಖಂಡಿತವಾಗಿ ಗೆಲ್ಲಿಸ್ತೇವೆ. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನನ್ನ ಮನವಿ ಇಷ್ಟೇ, ನಿಮಗೆ ಮೆಜಾರಿಟಿ ಬರಲಿಕ್ಕೆ ಎಷ್ಟು ಸೀಟ್ ಬೇಕಂತ ನಿಮಗೆ ಗೊತ್ತಿದೆ, ನಾನು ಹೇಳುವುದಿಲ್ಲ. ಆದ್ರಲ್ಲಿ ಅದರಲ್ಲಿ ಒಂದು ಸೀಟು ಬೈದೂರು ಖಂಡಿತ ಆಗಿರ್ತದೆ ಅನ್ನುವ ಆಶ್ವಾಸನೆ ನಿಮಗೆ ಕೊಟ್ಟು ನನ್ನ ಅವಕಾಶಕ್ಕಾಗಿ ಒಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮೊಂದಿಗೆ ಸೇರ್ಪಡೆಗೊಂಡಂತಹ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಶಂಕರ್ ಪೂಜಾರಿ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತೇವೆ. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರ ಈ ಒಂದು ಸಮಾವೇಶ ಮತ್ತು ಸೇರ್ಪಡೆ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿ ಇವತ್ತು ಆಗಮಿಸಿದಂತ ನಮ್ಮೆಲ್ಲರ ಹಿರಿಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶಿವಕುಮಾರ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತ ಬೈಂದೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಗೋಪಾಲ್ ಪೂಜಾರಿ ಅವರೇ, ಯು ಬಿ ಶೆಟ್ರಿ, ಹಿರಿಯರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬು ಶೆಟ್ರಿ, ಗಪೂರ್ ಅವರೇ, ಇಲ್ಲಿ ಆಗಮಿಸಿದಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗುವುದಿಲ್ಲ. ಯಾಕಂತೇಳಿದ್ರೆ ನನಗೆ ನನ್ನ ಸ್ವಂತ ಮನೆ ಇದು. ಈ ಸ್ವಂತ ಮನೆ ಬಂದಂತ ಅನುಭವ ಯಾಕಂತೇಳಿದ್ರೆ, ಬಹುಶಃ ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 20-25 ವರ್ಷ ದುಡಿದಿದ್ದೇವೆ. ಆ ಖುಷಿ ನಮಗಿದೆ. ಆದ್ರಿಂದ ಏನೋ ಒಂಚೂರು ನಮ್ಮ ಭಿನ್ನಾಭಿಪ್ರಾಯ ಬಂದು ಬಹುಶಃ ನಾನು ಪಕ್ಷ ಬಿಡುವಂತ ಕಾರ್ಯಕ್ರಮ ಆಯ್ತು. ಅಷ್ಟೊತ್ತಿಗೆ ನಾನು ತುಂಬಾ ಬೇಸರದಲ್ಲಿದ್ದೆ ಪಾರ್ಟಿಯಲ್ಲಿ, ಯಾಕಂದ್ರೆ ನನ್ನ ನಡ್ಕೊಂಡ ರೀತಿ ಸರಿ ಇರಲಿಲ್ಲ, ನನಗೆ ಬೇಜಾರಿದೆ. ಆದ ನಂತರ ಬಿ ಎಂ ಶಿವಕುಮಾರ್ ಶೆಟ್ಟರ್ ಅವರು ನನ್ನ ಹತ್ರ ಬಂದರು. ಯಾಕಂದ್ರೆ ಹೇಳಿದ್ರೆ ನಮ್ಮ ತಂದೆಯವರ ಭಾರಿ ಆತ್ಮೀಯರು. ಬಂದಾವಾಗ ನಾನು ಯಾವಾಗಲೂ ಕೊಲ್ಲೂರು ದೇವಸ್ಥಾನದ ಟ್ರಸ್ಟಿ ಇರ್ಬೋದು, ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದಾವಾಗಲೂ ನನ್ನ ಕರೆದು ಗುರುತಿಸ್ತಿದ್ರು. ಅವರು ನನ್ನ ಕರೆದು, ಶಂಕರ ನೀನು ಬಾ, ನಿಮ್ಗೆ ಯಾವ ರೀತಿಯ ನಿನ್ನ
ಯಾವ್ದು ನಿಮ್ಗೆ ಯಾವ್ದಿಂದ ಚ್ಯುತಿ ಬಾರದ ರೀತಿಯಲ್ಲಿ, ನಿನ್ನ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಾನು ನಡ್ಕೊಳ್ತೇನೆ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ರು. ಬಹುಶಃ ಅದೇ ರೀತಿ ನಡ್ಕೊಂಡಿದ್ರು ಅವರು, ಯಾಕಂತ ಹೇಳಿದ್ರೆ ನನಗೆ ಯಾವುದೇ ರೀತಿಯ ಆ ಬಿಜೆಪಿ ಪಕ್ಷದಲ್ಲಿ ಯಾವುದೇ ರೀತಿಯ ನನಗೆ ನನ್ನ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಸುಕುಮಾರ್ ಶೆಟ್ಟರು ಮತ್ತು ಅದೇ ರೀತಿ ಜಯಪ್ರಕಾಶ್ ಹೆಗಡೆಯವರು ಸ್ವಲ್ಪ ನನ್ಗೆ ಬಹಳಷ್ಟು ನನ್ನ ಚುನಾವಣೆ ಸಂದರ್ಭದಲ್ಲಿ ನಿನ್ನಿಲ್ಲಂತ ನನಗೆ ಭಾರಿ ಪ್ರೋತ್ಸಾಹ ಸಹಕಾರ ಕೊಟ್ಟವರು. ಸೊ ಅವ್ರನ್ನ ನಿಂತ್ಬಿಡ್ಲಿಕ್ಕೆ ಸಾಕ್ತಾ ಆಗುದಿಲ್ಲ. ಆದ್ರಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಬಹುಶಃ ಬಾಬು ಹೆಗಡೆಯವರು ಪಾರ್ಟಿ ಬಿಡುವ ಒಂದೇ ಉದಾಹರಣೆ ಸಾಕು ನಿಮಗೆ. ಯಾಕಂತ ಹೇಳಿದ್ರೆ 30-35 ವರ್ಷ ಈ ಜನತಾ ಪಕ್ಷ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು, ಆದ್ರೂ ಹೋರಾಟ ಬಹುಶಃ ನಾವು ನೋಡಿದ್ದೇವೆ. ನಾವು ಸಣ್ಣ ಪ್ರಾಯದಲ್ಲಿ ಅವ್ರು ಹೋರಾಟ ನೋಡಿದ್ದೇವೆ. ಅವರೊಟ್ಟಿಗೆ ವೆಂಕಟಪೂಜರು, ಸದಾಶಿವ ಪಡುವರಿಯವರು, ದತ್ತಿಗಿರಿ ಅವರು ಬಹಳಷ್ಟು ಹಗಲು ರಾತ್ರಿ ಆ ಬಿಜೆಪಿ ಪಕ್ಷಕ್ಕೆ ನಾವು ಕೊಟ್ಟಿದ್ದವರು. ಅವರು ಬಹುಶಃ ಇವತ್ತು ಅವರಿಗೆ ಒಂದು ನಿಜವಾಗಿ ಇವತ್ತು ಯಾರು ಅಲ್ಲ ಎಮ್ ಎಲ್ ಎ ಆಗುವಂಥ ಯೋಗ್ಯತೆ ಇರುವ ಬಿಜೆಪಿಯಲ್ಲಿ ಅವರೇ. ಬಹುಶಃ ಅವ್ರಿಗೆ ಕಡೆಗಾಣಿಸಿದ್ರಿಂದ ಬಹುಶಃ ನಮ್ಗೆಲ್ಲ ಬೇಜಾರಾಗಿದೆ. ಅದರಿಂದ ಬಹುಶಃ ಇವತ್ತು ಸುಕುಮಾರ್ ಶೆಟ್ಟರ್ನ ಅವ್ರನ್ನ ನಡ್ಕೊಂಡು ರೀತಿನೂ ಸಹ ಒಳ್ಳೆದಿರಲಿಲ್ಲ. ಅದರಿಂದ ನಾವು ಪಕ್ಷ ಬಿಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಬಹುಶಃ ಈ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಬಹುಶಃ ನಮ್ಮ ಹುಟ್ಟು ನಾವು ಕಾಂಗ್ರೆಸ್. ಯಾಕಂತ ಹೇಳಿ ನಮ್ಮ ತಂದೆ ಅವರು 15 ವರ್ಷ ಪುರಸಭೆ ಸದಸ್ಯರಾಗಿದ್ರು. ಅದ ನಂತರ ನಾವು ಎ ಜೆ ಕೊಡಗಿ ಮತ್ತು ಜಿ ಎಸ್ ಆಚಾರ್ಯ ಅವರ ಅನುಯಾಯಿಗಳು ನಮ್ಮ ತಂದೆಯವರು. ಅದ ನಂತರ ನಾನು ಜಿ ಎಸ್ ಆಚಾರ್ಯರ ಕಾಲದಲ್ಲಿ ನಾನು ಬಂದೆ. ಜಿ ಎಸ್ ಆಚಾರ್ಯ ಕಾಲ ಸಹ ನಾನು ಬಹಳಷ್ಟು ನನ್ನ ಮಗನ ರೀತಿ ನಾನು ನೋಡ್ಕೊಂಡು ಜಿ ಎಸ್ ಆಚಾರ್ಯ ಅವರು. ಆದ್ರಿಂದ ನಾವು ಕಾಂಗ್ರೆಸ್ ಪಾರ್ಟಿ ನಮಗೆ ಬಹಳಷ್ಟು ಸಹಕಾರ ಪ್ರೋತ್ಸಾಹ ಕೊಟ್ಟಿದೆ. ಇನ್ನು ಮುಂದೆ ಸಹ ನಾವೀಗ ಬಹುಶಃ ನೀವೆಲ್ಲ ಕಾರ್ಯಕರ್ತ ದೇವರಿದ್ದೀರಿ, ಮತ್ತೆ ನೀವೆಲ್ಲರೂ ನಾವು ಒಳ್ಳೆ ರೀತಿಯಲ್ಲಿ ಇರುವ ಅದೇ ರೀತಿ ಮುಂದಿನ ಯಾವುದೇ ರೀತಿಯಲ್ಲಿ ನಮ್ಮ ಗೌರವಕ್ಕೆ ಇವತ್ತು ಬಾಬು ಹೆಗಡೆ ಬಂದಿದ್ದಾರೆ, ಸದಾಶಿವ ಪಡೆಯವರು ಇದ್ದಾರೆ, ದಸ್ತಗಿರಿ ಅವರು ಇದ್ದಾರೆ, ವೆಂಕಟಪೂಜರು ಇದ್ದಾರೆ, ಬಹುಶಃ ನಮ್ಗೆಲ್ಲ ಈಗ ಅನೇಕರು ಇವತ್ತು ಪಾರ್ಟಿ ಸೇರಿದ್ದಾರೆ. ಅವ್ರಿಗೆಲ್ಲರಿಗೂ ಯಾವುದೇ ರೀತಿಯ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ತಾವು ನೋಡ್ಕೊಳ್ತೀರಿ ಅನ್ನೋ ಭರವಸೆಯಿಂದ ಇವತ್ತು ನಾವು ಪಾರ್ಟಿಯನ್ನು ಸೇರ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನ ಉದ್ದೇಶ ವಾಣಿಸೆ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಶಾಂತ್ ಪೂಜಾರಿ ಅವರು ಸಹ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ. ರಾಜೀವ್ ಪೂಜಾರಿ ಅಕ್ಕಲಮನೆ, ಮಂಜುನಾಥ್ ಮಗವೀರ ವಾಣಿಸೆ, ದಯವಿಟ್ಟು ರೋಷನ್ ಶೆಟ್ಟಿ, ಈಜಾಣ ನಾಗೇಶ್ ನಾಯ್ಕ ಮತ್ತು ವಿಶ್ವನಾಥ್ ಅವರು ಹೊಸಂಗಡಿ. ಈಗಾಗಲೇ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರಿದಂತ ಕುಂದಾಪುರ ಎಪಿಎಂಸಿ ಅಧ್ಯಕ್ಷರಾದಂತ ವೆಂಕಟ ಪೂಜಾರಿ ಅವರು ತಮ್ಮೆಲ್ಲರ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ನಮ್ಮ ಜನಪ್ರಿಯ ಅಭ್ಯರ್ಥಿಯಾದ ಗೋಪಾಲ್ ಪೂಜಾರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ, ಇವತ್ತು ನಾವು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷವೇ ಅಟ್ಟಿಲ್ಲ ಅಂತ ನಾನು ಸೇರ್ಕೊಂಡಿದ್ದೇನೆ. ನಾನು ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ ತುಂಬಾ ಕಾರಣ ಇದೆ. ಗೋಪಾಲ್ ಪೂಜಾರು ಪ್ರತಿ ಇಲೆಕ್ಷನ್ಗೆ ಇಲೆಕ್ಷನ್ ಆದ ಕೂಡ ನಮ್ಮ ಮನೆಯಲ್ಲಿ ಬಂದು ನೀವೊಂದು ಕಾಂಗ್ರೆಸ್ ಸೇರಿ ಅಂದೇಳಿ ಯಾವಾಗ್ಲೂ ಹೇಳ್ತಾ ಇದ್ದಾರೆ. ಇದುವರೆಗೂ ನಾ ಮನಸ್ಸು ಮಾಡಲಿಲ್ಲ. ಈ ಸಲ ಗೋಪಾಲ್ ಪೂಜಾರು ಎಂ ಎಲ್ ಎ ಆಗೋದು ಗ್ಯಾರಂಟಿ. ಆದ್ರಿಂದ ನಾವು ಕಾಂಗ್ರೆಸ್ ಸೇರ್ತೇವೆ. ನಾವೆಲ್ಲರೂ ಸೇರಿ ಯಾವ ಮಾತು ಏನು ಬೇಡ, ಜನವರಿ 10 ತಾರೀಕಿನವರೆಗೆ ಕಣ್ಣು ಮುಚ್ಚಿದೆ ಎಲ್ಲರೂ ಗೋಪಾಲ್ ಪೂಜಾರ ಪರವಾಗಿ ಹೋರಾಟ ಕೊಟ್ಟು ಅವರನ್ನ ಎಂ ಎಲ್ ಎ ಮಾಡಿ ಕಳಿಸುವವರೆಗೆ ನಮಗೆ ಯಾರಿಗೂ ನಿಧವಿಲ್ಲ. ನಾನು, ಬಾಬು ಹೆಗಡೆಯವರು, ಸದಾಶಿವ, ನಮ್ಮಂತ ಎಲ್ಲ ಸಭಿಕರು ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ. ನಾವೆಲ್ಲರೂ ಸೇರಿ ನಿಮ್ಮ ಮತ 50,000ಕ್ಕಿಂತ ಜಾಸ್ತಿ ಮತವನ್ನಾಗಿ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮತನ್ನು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಕಾಂಗ್ರೆಸ್ ಪಕ್ಷದ ವಿರೋಧ ಗೋಪಾಲ್ ಪೂಜಾರಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಕಾರ್ಯಕರ್ತರೇ, ಅಭಿಮಾನಿಗಳೇ, ಇವತ್ತು ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವ ಎಲ್ಲ ಸ್ನೇಹಿತರೆ, ನಾನು 1991 ಬಿಜೆಪಿ ಪಕ್ಷಕ್ಕೆ ಸೇರಿದ್ದೆ. ಬಾಬು ಶೆಟ್ಟರೊಟ್ಟಿಗೆ ಸೇರಿದ್ದು ನಾನು. 93 ಗ್ರಾಮ ಪಂಚಾಯತ್ ಸದಸ್ಯನಾಗಿ ಒಂದು ಗ್ರಾಮ ಪಂಚಾಯತ್ ಅನ್ನ
ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತನಾಗಿ 93ರಲ್ಲೇ ತಂದಿದ್ದೆ. ಅದರ ನಂತರ 4 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, 1 ಬಾರಿ ತಾಲೂಕು ಪಂಚಾಯತ್ ಸದಸ್ಯನಾಗಿ 2000ರಿಂದ 2014 ಇಸವಿವರೆಗೆ ಬೈಂದೂರು ಕ್ಷೇತ್ರ ಸಮಿತಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೆ. ಬಹುಶಃ 32 ವರ್ಷ ದೀರ್ಘಕಾಲ ಆ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಈಗ ಯಾಕೆ ಬಿಡ್ತೀರಿ ಅಂತ ಕೇಳಬಹುದು. ನಾವು ಕೆಲಸ ಮಾಡಿದ ಸಂದರ್ಭದಲ್ಲಿ ಶಾಸಕರು, ಸಂಸದರು ಎಲ್ಲರೂ ಬಿಜೆಪಿಯಲ್ಲಿ ಆಯ್ಕೆಯಾಗಿದ್ದರು. ಈಗ ಬಿಡ್ಲಿಕ್ಕೆ ಕಾರಣ, ಬಿಜೆಪಿಯಲ್ಲಿ ದೀರ್ಘಕಾಲ ಕೆಲಸ ಮಾಡಿದ್ರೆ ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ಬದಲಾಗ್ತಾ ಇರಬೇಕು. ಮತ್ತೆ ಅಲ್ಲಿಯ ಬಿಜೆಪಿಯ ಸಂಸ್ಕೃತಿ ಏನಂದ್ರೆ, ಒಂದು 50 ವರ್ಷ ಆದ್ಮೇಲೆ ಅಲ್ಲಿಯ ಕಾರ್ಯಕರ್ತರಿಗೆ ಯಾವುದೇ ಬೆಲೆ ಇಲ್ಲ, ಅವರಿಗೆ ಯಾವುದೇ ಕೆಲಸ ಇಲ್ಲ, ಮೂಲೆಯಲ್ಲಿ ಕೂರಿಸೋದು. ಯಾಕಂದ್ರೆ ವಯಸ್ಸಾದ್ಮೇಲೆ ವೃದ್ಧಾಶ್ರಮಕ್ಕೆ ಸೇರ್ತಾರಲ್ಲ, ಹಾಗೆ ಆ ಬಿಜೆಪಿ ಪಕ್ಷದಲ್ಲಿ ಅಂತ ಪದ್ಧತಿ ಬೆಳೆದು ಬರ್ತಾ ಇದೆ. ಅವರ ಸೇವೆಗೆ ಶ್ರಮಕ್ಕೆ ಯಾವುದೇ ಬೆಲೆ ಇಲ್ಲದ ಪರಿಸ್ಥಿತಿಯನ್ನು ಹೊಂದಿದ್ದಾರೆ. ಬಾಬು ಶೆಟ್ಟಿಯವರು ಬ್ಯಾಂಕ್ ಉದ್ಯೋಗಿ ಆಗಿದ್ರು ಕೂಡ 91ರಿಂದ ಆ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ರು. ತುಂಬಾ ಬಾರಿ ಅವರಿಗೆ ಅನ್ಯಾಯ ಆಯ್ತು. ಆಗ ನಾವೆಲ್ಲ ಅವರೊಟ್ಟಿಗಿದ್ದು, ಬಾಬಣ್ಣ ಮುಂದೆ ನೋಡುವ ಅಂತ, ಇನ್ನೂ ಅವಕಾಶ ಇದೆ 2023ರವರೆಗೆ ಅವಕಾಶ ಇದೆ ಅಂತ ಕಾಯ್ತಾ ಇದ್ರು. ನಂತರ ಮೊನ್ನೆ ಕೂಡ ಬಂದವರು ಸುಧಾರಿಸ್ಕೊಳ್ಳಿ ಅನ್ನೋದು. ಸುಧಾರಿಸ್ಕೊಳ್ಳಿ ಯಾಕೆ, ಮುಂದೆ ಅವಕಾಶ ಇದೆಯಾ ಅಂತ ನಾನೇ ನಾಯಕರ ಹತ್ರ ಕೇಳಿದೆ. ಇನ್ನು ಮುಂದೆ ಅವಕಾಶ ಇದೆಯಾ ನೋಡೋಣ ಅಂತ. ಇನ್ನು ಮುಂದೆ ಅವಕಾಶ ಇರೋದು ಮರಣ ಅಂತ ನಾನು ಹೇಳಿದೆ. ಮುಂದೆ ಅವರಿಗೆ 68 ವರ್ಷ ಆಯ್ತು, ಇನ್ನು ಅವಕಾಶ ಏನಿದೆ? ಆದ್ರಿಂದ ನಾವು ಆ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ, ನನ್ಗೆ 1997ರಲ್ಲಿ ಗೋಪಾಲ್ ಪೂಜಾರ ಬೈ ಇಲೆಕ್ಷನ್ ಪೂರ್ವದಲ್ಲೇ ನನ್ಗೆ ಬಹಳ ಒತ್ತಾಯ ಮಾಡಿದ್ರು ನನ್ನೊಟ್ಟಿಗೆ ಬಾ ಅಂತ. ನಾನು ಬರಲಿಲ್ಲ. ನಮ್ಮ ಸ್ನೇಹಿತರು ಕೆಲವರು ಕೂಡ ಇಲ್ಲಿ ಇರ್ಬೋದು, ಗಿರೀಶ್ ಬೈಂದೂರು ಕೂಡ ನನ್ಗೆ ಬಹಳ ಒತ್ತಾಯ ಮಾಡಿದ್ರು, ನಾನು ಬರಲಿಲ್ಲ. ಬಹುಶಃ ಒಂದ್ಸರಿ ಆದ್ರೂ ಅವ್ರ ಪಕ್ಷದಲ್ಲಿ ಸೇವೆ ಸಲ್ಲಿಸಬೇಕು, ಅವ್ರ ಪರ ಕೆಲಸ ಮಾಡ್ಬೇಕು ಅಂತ ದೇವರು ಬರೆದಿದ್ದೇನೆ ಹಣೆಯಲ್ಲಿ. ಆದ್ರಿಂದ ನಾನು ಈ ಪಕ್ಷಕ್ಕೆ ಸೇರಿದ್ದೇನೆ. ಖಂಡಿತ ನಾವು ನೀವೆಲ್ಲ ಸೇರಿದ್ರೆ ಖಂಡಿತ ಈ ಬಾರಿ ಗೋಪಾಲ್ ಪೂಜಿಯವರು ಶಾಸಕರಾಗಿ ವಿಧಾನಸಭೆಗೆ ಹೋಗ್ತಾರೆ. ಮತ್ತೆ ಮುಂದೆ ಕೂಡ ಅವ್ರಿಗೆ ಒಂದು ಅವಕಾಶ ಕಡಿಮೆ ಆಗಿತ್ತು, ಸಚಿವರಾಗೋ ಸ್ಥಾನ ಇದು ಬರಲಿ ಅಂತ ಹಾರೈಸುತ್ತಾ ಅವಕಾಶ. ಎಲ್ಲ ಮೇಲ್ ಬರಬೇಕು. ವಸಂತ ಕುಮಾರ್ ಶೆಟ್ಟಿ, ಬಾಲಕೃಷ್ಣ ಹೆಗಡೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ನಾಗರಾಜ್ ಗಾಣಿಗ ಹೇರಂಜಾರು, ಪ್ರಕಾಶ್ ದೇವಾಡಿಗ ಹೆಣ್ಬೇರು, ಬಾಲಕೃಷ್ಣ ಗಾಣಿಗ ಬೈಂದೂರು, ನರಸಿಂಹ ದೇವಾಡಿಗ ಪಡುವರಿ, ರಾಮಕೃಷ್ಣ ದೇವಾಡಿಗ ಹೆಣ್ಬೇರು, ಸುಜಯ್ ದೇವಾಡಿಗ ಶ್ರೀಪತಿ ಉದ್ಯಮಿ, ರಾಮಕೃಷ್ಣ ಮೇಸ್ತ, ಕಲಾವತಿ ಮೇಸ್ತ, ರಘುರಾಮ್ ಶೆಟ್ಟಿ ಎರುಕೋಡಿ, ವೀರೇಂದ್ರ ಶೆಟ್ಟಿ, ರಾಜಾ ಬಂಡಸಾಲ ಇತ್ಲು, ವಿಶ್ವನಾಥ, ನಾಗೇಶ್ ನಾಯ್ಕ್ ಹೊಸಂಗಡಿ, ನರಸಿಂಹ ದೇವಾಡಿಗ, ಶಿವರಾಮ್ ಪೂಜಾರಿ ಪಡುವರಿ, ರಾಜೀವ್ ಉದಾರ್ ತಗ್ಗಸೆ, ಸುರೇಶ್ ನಾಯ್ಕ್ ಮಯ್ಯಾರಿ, ಈಗ ಸನ್ಮಾನ್ಯ ಬಾಬು ಹೆಗಡೆಯವರ ನೇತೃತ್ವದಲ್ಲಿ ಸೇರ್ಪಡೆಗೊಂಡಂತ, ಈಗಾಗಲೇ ಹೆಸರನ್ನು ಹೇಳಿದಂತವರು ದಯವಿಟ್ಟು ವೇದಿಕೆ ಬರಬೇಕು. ಬಾಲಕೃಷ್ಣ
ಈಗ ವನ್ಸೆ ಬ್ಲಾಕಿನಿಂದ ವನ್ಸೆ ಬ್ಲಾಕಿನಿಂದ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಂತ ದೀಪಕ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಂತ ಪ್ರಶಾಂತ್ ಪೂಜಾರಿ, ರಾಜೇಶ್ ಪೂಜಾರಿ, ಮಂಜುನಾಥ್ ಮೊಗವೇ.